श्री गुरुभ्यो नमः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवा वशिष्यते ಶಾಂತೆ ಶಾಂತಿ ಶಾಂತೇ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮಾಂಡ ಪುರಾಣದ ಹದಿಮು ಉತ್ತರಾರ್ಧದ ಹದಿಮೂರನೆಯ ಅಧ್ಯಾಯದಲ್ಲಿದ್ದೇವೆ ಬೃಹಸ್ಪತಿಯು ಮುಂದೆ ಈ ರೀತಿಯಾಗಿ ಹೇಳಿದನು ಯೋಗಾತ್ಮರು ಮಹಾತ್ಮರು ಪಾಪ ಸಂಗ್ರಹಿತರು ಮಹಾ ತೇಜಸ್ವಿಗಳು ಮತ್ತು ಚ್ಯುತಿಯಿಲ್ಲದವರು ಆದ ಪಿತೃಗಳು ವಿಧಿವತ್ತಾಗಿ ಒಂದು ಸಲ ಪೂಜಿತರಾದರೆ ಸಪ್ರೀತರಾಗುವರು ಮಾನವನು ಭೂಮಿಯಲ್ಲಿ ಸರ್ವಕಾಮಗಳನ್ನು ಮರಣಾನಂತರದಲ್ಲಿ ಸ್ವರ್ಗವನ್ನು ಪಿತೃಗಳ ಪ್ರಸಾದವನ್ನು ಮತ್ತು ಕ್ರಮವಾಗಿ ಮುಕ್ತಿಯನ್ನು ಹೊಂದಲು ಸಾಧನವಾದ ಪುಣ್ಯ ದೇಶಗಳನ್ನು ಹೇಳುತ್ತೇನೆ ಸೌಮ್ಯವಾದ ಶೀಲವುಳ್ಳ ಶಿಷ್ಯನೇ ಉತ್ತಮವಾದ ಸರೋವರ ನದಿ ತೀರ್ಥ ಪುಣ್ಯದೇಶ ಪರ್ವತ ಮತ್ತು ಆಶ್ರಮರೂಪವಾದ ಪವಿತ್ರ ದೇಶಗಳನ್ನು ಕ್ರಮವಾಗಿ ಹೇಳುತ್ತೇನೆ ಮೂರು ಲೋಕಗಳಲ್ಲಿಯೂ ಪವಿತ್ರವೂ ಸಿದ್ಧಚಾರಣರೆಂಬ ದೇವಯೋನಿಗಳಿಂದ ಸೇವಿಸಲ್ಪಟ್ಟಿರುವುದು ಆದ ಅಮರಕಂಟಕ ಎಂಬ ಪರ್ವತವು ಯಾವಾಗಲೂ ಅತಿ ಪುಣ್ಯಕರವಾಗಿರುವುದು ಪೂರ್ವಕಾಲದಲ್ಲಿ ಪೂಜ್ಯನಾದ ಅಂಗೀರಮುನಿಯು ಈ ಪರ್ವತದಲ್ಲಿ ಸಹಸ್ರ ಪ್ರಯುತ ಅರ್ಬುದವೆಂಬ ಅಧಿಕ ಸಂಖ್ಯೆಯುಳ್ಳ ಬಹುದೀರ್ಘಕಾಲದವರೆಗೆ ಕ್ಲೇಶ ಸಾಧ್ಯವಾದ ತಪಸ್ಸನ್ನು ಆಚರಿಸಿದನು ಭೂಮಿಯು ಪ್ರಳಯವಾಗದಿರುವವರೆಗೂ ಮೃತ್ಯು ಅಸುರ ರಾಕ್ಷಸರು ಈ ಪವಿತ್ರ ಪ್ರದೇಶವನ್ನು ಪ್ರವೇಶಿಸಲಾರರು ಆದ್ದರಿಂದ ಅಲ್ಲಿ ಭಯ ಅಲಕ್ಷ್ಮಿ ಮುಂತಾದ ದೋಷಗಳಿಗೆ ಅವಕಾಶವಿಲ್ಲ ಮಾಲ್ಯವತ್ ಪರ್ವತದ ಶಿಖರದಲ್ಲಿ ಸಂವರ್ತಕವೆಂಬ ಅಗ್ನಿಯು ಜ್ವಲಿಸುತ್ತಿರುವಂತೆ ಆ ಪರ್ವತವು ಅಂಗೀರಮುನಿಯ ತಪೋಮಹಿಮೆಯಿಂದ ಥಳಥಳಿಸುತ್ತಿದೆ ಆ ಪರ್ವತದಲ್ಲಿ ಹರಿಯುವ ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿ ಮೃದುವಾಗಿಯೂ ಸುವಾಸನೆಯುಳ್ಳದ್ದಾಗಿಯೂ ಸುವರ್ಣ ಕಾಂತಿಯುಳ್ಳದ್ದಾಗಿಯೂ ದರ್ಶನೀಯವಾಗಿಯೂ ಮತ್ತು ಶಾಂತಾಕೃತಿಯುಳ್ಳದ್ದಾಗಿಯೂ ಇರುವ ಕುಶ ಎಂಬ ದರ್ಭಗಳು ಪ್ರಸಿದ್ಧವಾಗಿರುವವು ಮಹಾ ತೇಜಸ್ವಿಯು ಪೂಜ್ಯನೂ ಆದ ಆ ಅಂಗೀರಮುನಿಯು ಅಗ್ನಿಹೋತ್ರ ಕರ್ಮದಲ್ಲಿ ಉಪಯೋಗಿಸುವ ಪ್ರಸ್ತರವೆಂಬ ದರ್ಭಮುಷ್ಟಿಗೆ ಆ ಕುಶಗಳನ್ನು ಉಪಯೋಗಿಸುವುದು ಸ್ವರ್ಗಕ್ಕೆ ಸೋಪಾನವೆಂದು ಅರಿತನು ಅಮರಕಂಟಕ ಪರ್ವತದಲ್ಲಿ ಆ ದರ್ಭಗಳ ಮೇಲೆ ಜ್ಞಾನಿಯಾದ ಯಾವ ಮಾನವನೂ ಒಂದು ಸಲವಾದರೂ ಪಿತೃಗಳಿಗೆ ಪಿಂಡದಾನ ಮಾಡುವನು ಅವನು ಹೊಂದುವ ಫಲಗಳನ್ನು ವರ್ಣಿಸುತ್ತೇನೆ ಆ ಶ್ರಾದಕರ್ಮವು ಪಿತೃಗಳಿಗೆ ಅಕ್ಷಯವಾದ ಪ್ರೀತಿಯನ್ನು ಮಾಡುವುದು ಪಿತೃಗಳು ಯಾವಾಗಲೂ ಆ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಅದೃಶ್ಯತ್ವವನ್ನು ಹೊಂದಿರುವರು ಅಲ್ಲಿ ಪರ್ವಕಾಲಗಳಲ್ಲಿ ಪವಿತ್ರವಾದ ಜ್ವಾಲಾಸರೋವರವೆಂಬ ತಟಾಕವು ಕಾಣುವುದು ಮತ್ತು ಅಲ್ಲಿ ಶಲ್ಯಪ್ರಾಯವಾದ ವ್ಯಥೆಯನ್ನು ಅನುಭವಿಸುವ ಪ್ರಾಣಿಗಳಿಗೆ ಆ ಶಲ್ಯ ವ್ಯಥೆಯನ್ನು ದೂರ ಮಾಡುವ ನದಿಯೂ ಇರುವುದು ವ್ಯಾಪಕವಾದ ಮಾಲ್ಯವತ್ ಪರ್ವತದ ಕಲಿಂಗ ದೇಶದ ಪಶ್ಚಿಮ ಅರ್ಧದಲ್ಲಿ ಶಿಖರದಲ್ಲಿರುವ ಆ ಶ್ರೇಷ್ಠ ಪರ್ವತದಲ್ಲಿ ಪೂರ್ವ ದಕ್ಷಿಣ ದಿಕ್ಕುಗಳನ್ನು ಅನುಸರಿಸಿ ದೀರ್ಘವಾದ ಸುಳಿಗಳುಳ್ಳ ಒಂದು ಭಾವಿಯೂ ಇರುವುದು ಋಷಿಶ್ರೇಷ್ಠರು ಆ ಸ್ಥಳವನ್ನು ದೇವತೆಗಳಿಗೂ ದೈತ್ಯರಿಗೂ ಸಮ್ಮತವಾದ ಭೂಮಿಯಲ್ಲಿ ಭೂಮಿಯಲ್ಲಿ ಅತ್ಯುತ್ತಮವಾದ ಸಿದ್ಧಿಕ್ಷೇತ್ರವನ್ನಾಗಿ ಹೇಳಿರುವರು ಅದರ ಮಹಿಮೆಯ ವಿಷಯದಲ್ಲಿ ಶುಕ್ರನು ಒಂದು ಶ್ಲೋಕವನ್ನು ಪಠಿಸಿರುವನು ಪಿತೃಕರ್ಮದಲ್ಲಿ ಭಕ್ತಿಯುಳ್ಳವರಾಗಿ ಯಾವ ಪುರುಷರು ಅಮರಕಂಟಕವೆಂಬ ಪವಿತ್ರ ದೇಶವನ್ನು ಹೊಂದಿ ಶ್ರಾದ್ದಕರ್ಮವನ್ನು ಮಾಡಿ ಪಿತೃಗಳನ್ನು ತೃಪ್ತಿಪಡಿಸುವರು ಆ ಪುರುಷರು ಲೋಕದಲ್ಲಿ ಧನ್ಯರಾದವರು ಅಮರಕಂಟಕ ಕ್ಷೇತ್ರದಲ್ಲಿ ಒಂದು ಸಲ ಮಾತ್ರ ಅರ್ಚಿಸಲ್ಪಟ್ಟ ಪಿತೃಗಳು ಅಲ್ಪ ಮಾತ್ರ ತಪಸ್ಸಿನಿಂದಲೇ ಸಿದ್ಧಿಯನ್ನು ಸ್ವರ್ಗವನ್ನು ಹೊಂದುವರು ಈ ವಿಷಯದಲ್ಲಿ ಸಂಶಯವಿಲ್ಲ ಇಂದ್ರನಿಂದ ಸೇವಿಸಲ್ಪಟ್ಟ ಮತ್ತು ರಮಣೀಯವಾದ ಮಹೇಂದ್ರವೆಂಬ ಪುಣ್ಯ ಪರ್ವತವಿರುವುದು ಈ ಅಮರಕಂಟಕ ಪ್ರದೇಶವು ಮಧ್ಯಪ್ರದೇಶದ ಒಂದು ಸ್ಥಳದಲ್ಲಿ ಬರುತ್ತದೆ ನರ್ಮದಾ ನದಿಯ ತೀರದಲ್ಲಿ ಬಹುಶಃ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ತಮಗೆ ಸಿಗಬಹುದು ಮುಂದೆ ಹೋಗೋಣ ಇಂದ್ರನಿಂದ ಸೇವಿಸಲ್ಪಟ್ಟ ಮತ್ತು ರಮಣೀಯವಾದ ಮಹೇಂದ್ರವೆಂಬ ಪುಣ್ಯ ಪರ್ವತವಿರುವುದು ಅದನ್ನು ಆರೋಹಣ ಮಾಡಿದ ಮನುಜನು ಪವಿತ್ರನಾಗುವನು ಅಲ್ಲಿ ಮಾಡಿದ ಶ್ರಾದ್ದವು ಮಹಾ ಕೊಡುವುದು ಬೈಲಾಟವೆಂಬ ಪರ್ವತ ಶಿಖರವನ್ನು ಸೇವಿಸಿದರೆ ದಿವ್ಯ ದೃಷ್ಟಿಯು ಉಂಟಾಗುವುದು ಮತ್ತು ಅದನ್ನು ಸೇವಿಸಿದವನು ಸಮಸ್ತ ಪ್ರಾಣಿಗಳಿಂದಲೂ ಅಜಯನಾಗುವನು ಸಪ್ತ ಗೋದಾವರ ಮತ್ತು ಗೋಕರ್ಣವೆಂಬ ಮಹಾಪವಿತ್ರವಾದ ತಪೋವನದಲ್ಲಿ ತೀರ್ಥಸ್ನಾನ ಸತ್ಪಾತ್ರ ದಾನ ಮಾಡುವುದರಿಂದ ಅಶ್ವಮೇಧಯಜ್ಞದ ಫಲವನ್ನು ಹೊಂದುತ್ತಾನೆ ಧೂತಪಾಪವೆಂಬ ಸ್ಥಳವನ್ನು ಹೊಂದಿ ಸ್ನಾನ ಮಾಡಿದ ಮನುಷ್ಯನು ಬಹಳ ಪವಿತ್ರನಾಗುವನು ದೇವೋತ್ತಮನು ಮಹೇಶ್ವರನೂ ಆದ ರುದ್ರನೂ ಆ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಿದನು ಗೋಕರ್ಣವೆಂಬ ಮಹಾಕ್ಷೇತ್ರದಲ್ಲಿ ದೇವತೆಗಳಿಂದ ನಾಸ್ತಿಕರಿಗೆ ಒಂದು ನಿದರ್ಶನವು ಇರಿಸಲ್ಪಟ್ಟಿದೆ ಅದಾವುದೆಂದರೆ ಅಬ್ರಾಹ್ಮಣನಾದವನು ಅಂದರೆ ಬ್ರಾಹ್ಮಣನಲ್ಲದವನು ಅಲ್ಲಿ ಗಾಯತ್ರಿಯನ್ನು ಜಪಿಸಿದರೆ ನಾಶವನ್ನು ಹೊಂದುವನು ಸಿದ್ಧ ಚಾರಣರು ಸೇವಿಸಿಕೊಂಡಿರುವ ದೇವರ್ಷಿಗಳಿಗೆ ವಾಸಸ್ಥಾನವಾದ ಶಿಖರವನ್ನು ಹತ್ತಿ ಅಲ್ಲಿ ನಿಯಮಗಳನ್ನು ಅನುಷ್ಠಾನ ಮಾಡಿದವನು ಸ್ವರ್ಗಲೋಕವನ್ನು ಹೊಂದುತ್ತಾನೆ ಆ ಶಿಖರವು ದಿವ್ಯವಾದ ಚಂದನ ವೃಕ್ಷಗಳಿಂದ ಅಲಂಕರಿಸಲ್ಪಟ್ಟಿದೆ ಅಲ್ಲಿ ಸುತ್ತಲೂ ಚಂದನದಿಂದ ಮಿಶ್ರಿತವಾದ ಜಲಗಳು ಯಾವಾಗಲೂ ಹರಿಯುತ್ತವೆ ಚಂದನ ವೃಕ್ಷಗಳ ಚಿಹ್ನದಿಂದ ಚಂದನ ಖಂಡವೆಂದು ಪ್ರಸಿದ್ಧವಾದ ದೇಶದಿಂದ ದಕ್ಷಿಣ ಸಾಗರಕ್ಕೆ ಹೋಗಿ ಸೇರುವ ತಾಮ್ರಪರ್ಣಿ ಎಂಬ ನದಿಯು ಆ ಜಲಗಳಿಂದ ಹುಟ್ಟಿ ಹರಿಯುತ್ತದೆ ಆ ತಾಮ್ರಪರ್ಣಿ ನದಿಯಿಂದ ಶಂಖ ಚಿಪ್ಪು ಮತ್ತು ಮುತ್ತು ಮುಂತಾದವುಗಳು ಹುಟ್ಟುತ್ತವೆ ಆ ಶಂಖ ಮೊದಲಾದವು ನದಿ ಪ್ರವಾಹದಲ್ಲಿ ತೇಲಿಹೋಗಿ ಮಹೋದಧಿಯನ್ನು ಸೇರುತ್ತವೆ ಶಂಖ ಮತ್ತು ಮುತ್ತುಗಳಿಂದ ಶೋಭಿಸಲ್ಪಟ್ಟ ಆ ತಾಮ್ರಪರ್ಣಿ ನದಿಯ ತೀರ್ಥವನ್ನು ತಂದು ಅದರ ಸೇವನೆಯಿಂದ ಮನೋವ್ಯಥೆ ವೇದನೆಗಳಿಂದ ನಿರ್ಮುಕ್ತರಾಗಿ ಅಮರಾವತಿ ನಗರವನ್ನು ಹೊಂದುತ್ತಾರೆ ಚಂದನ ಖಂಡದಿಂದ ಹುಟ್ಟಿದ ಶಂಖ ಮತ್ತು ಮುತ್ತು ಮುಂತಾದವುಗಳ ಸಂಪರ್ಕವು ಪಾಪಗಳನ್ನು ಆಚರಿಸಿರುವ ಪಿತೃಗಳನ್ನು ಕೂಡ ತಾರಣ ಮಾಡುವುದು ಚಂದ್ರತೀರ್ಥ ಕುಮಾರಿ ಕಾವೇರಿ ನದಿಯ ಉದ್ಗಮ ಸ್ಥಳ ಶ್ರೀಪರ್ವತದಲ್ಲಿರುವ ಆಯಾಯ ತೀರ್ಥ ವೈಕೃತಗಿರಿ ಮುನ್ ಎಂಬುವು ಅತ್ಯುತ್ತಮವಾದ ಪವಿತ್ರ ಕ್ಷೇತ್ರಗಳು ಔಷೀರವೆಂಬ ಪರ್ವತದಲ್ಲಿ ಪಲಾಶ ಖದಿರ ಬಿಲ್ವ ಪ್ಲಕ್ಷ ಅಶ್ವತ್ಥ ವಿಕಂಕತ ಎಂಬ ವೃಕ್ಷಗಳು ಒಂದೇ ಸ್ಥಳದಲ್ಲಿ ಕೂಡಿರುವಂತೆ ಕಾಣುತ್ತವೆ ದ್ವಿಜೋತ್ತಮರೆ ಈ ವೃಕ್ಷಮಂಡಲಗಳಿಂದ ವ್ಯಾಪ್ತವಾದ ಆ ಸ್ಥಳವು ಶ್ರೇಷ್ಠವಾದುದೆಂದು ಅರಿಯಬೇಕು ಅಲ್ಲಿ ದೇಹವನ್ನು ತ್ಯಜಿಸಿದವರು ಶೀಘ್ರವಾಗಿ ಅಮರಾವತಿಯನ್ನು ಹೊಂದುವರು ಶ್ರೀಪರ್ವತದ ತೀರ್ಥಸನ್ನಿಧಿಯಲ್ಲಿಯೂ ವೈಕೃತವೆಂಬ ಗಿರಿಯಲ್ಲಿಯೂ ಅನುಷ್ಠಾನ ಮಾಡಿದ ಸತ್ಕರ್ಮಗಳು ಸೃಷ್ಟಿ ಪ್ರಳಯ ಕಾಲಗಳಲ್ಲಿಯೂ ಸಿದ್ಧಿಸುತ್ತಿವೆ ಆ ಸ್ಥಳದ ಮಹಿಮೆಯಿಂದ ಪ್ರಮಾದದಿಂದ ಕೆಟ್ಟು ಹೋದ ಕರ್ಮಗಳು ಕೂಡ ಯಥಾವಿಧಿ ಪ್ರಯೋಗ ರೂಪವನ್ನು ಹೊಂದುವವು ಅಲ್ಲಿ ಪಿತೃಗಳ ಮಾನಸಕನ್ಯೆಯಾದ ಮತ್ತು ನದಿಗಳಲ್ಲೆಲ್ಲ ಉತ್ತಮವಾದ ನರ್ಮದಾ ಎಂಬ ಪುಣ್ಯ ನದಿಯು ಹರಿಯುವುದು ಅಲ್ಲಿ ಮಾಡಿರುವ ಶ್ರಾದ್ದಕರ್ಮಗಳು ಅಕ್ಷಯವಾದ ಫಲಗಳನ್ನು ಕೊಡುವವು ಸಿದ್ಧಚಾರಣರಿಂದ ಸೇವಿಸಲ್ಪಟ್ಟ ಮಾಠರ ಪರ್ವತವು ಪರ್ವತದ ವನವು ಮಹಾಪವಿತ್ರವಾದುದೆಂದು ಭಾವಿಸಬೇಕು ಪ್ರಸ್ ಪವಿತ್ರವಾದ ಮಹಾಗಿರಿಯನ್ನು ಸೇವಿಸಿದವರು ಅಂತರ್ಧಾನ ಶಕ್ತಿಯನ್ನು ಹೊಂದುವರು ವಿಂಧ್ಯವೆಂಬ ಗಿರಿಯಲ್ಲಿ ಒಂದು ಜಲಧಾರೆಯು ಧರ್ಮ ಅಧರ್ಮಗಳ ನಿದರ್ಶನವಾಗಿರುವುದು ಆ ಜಲಧಾರೆಯನ್ನು ಪಾಪಿಗಳು ನೋಡಲಾರರು ಸಾಧು ಜನರು ಮಾತ್ರ ಆ ಜಲಧಾರೆಯನ್ನು ಸಾಕ್ಷಾತ್ಕರಿಸುವರು ಅಲ್ಲಿ ಪಾಪಕರ್ಮವನ್ನು ಆಚರಿಸಿದವರ ಕೆಲವು ಪಾಪಕರ್ಮಗಳು ಪ್ರತ್ಯಕ್ಷವಾಗುವವು ಕೈಲಾಸ ಪರ್ವತದಲ್ಲಿ ಮತಂಗಮನಿಯ ಸಂಬಂಧವಾದ ಪಾಪಗಳನ್ನು ಧ್ವಂಸ ಮಾಡುವ ಒಂದು ಬಾವಿಯೂ ಇರುವುದು ಆ ಬಾವಿಯಲ್ಲಿ ಸ್ನಾನ ಮಾಡಿದವರು ಸ್ನಾನ ಪ್ರಭಾವದಿಂದ ಸಂಚಾರವುಳ್ಳ ಗಗನಚರರಾಗುವರು ಹಾಗೆ ಶೌರ್ಷ ಶೌರ್ಪಾರಕವೆಂಬ ತೀರ್ಥ ಪಾಲಮಂಜರವೆಂಬ ಪರ್ವತ ಪಾಂಡುಕೂಪವೆಂಬ ಕೊಳ ಮತ್ತು ಸಮುದ್ರಕ್ಕೆ ಸಮೀಪದಲ್ಲಿರುವ ಪಿಂಡಾರಕವೆಂಬ ತಟ ಈ ಪ್ರದೇಶಗಳು ಶ್ರಾದ್ದಕರ್ಮಕ್ಕೆ ಉತ್ತಮವಾದವುಗಳು ಕಲ್ಮಶ ಮತ್ತು ಪಾಪಗಳಿಂದ ಕೂಡಿದ ಈ ಪವಿತ್ರ ಸ್ಥಳಗಳಲ್ಲಿ ಶ್ರೀ ಶ್ರೀವೃಕ್ಷ ಚಿತ್ರಕೂಟ ಜಂಬೂ ಮಾರ್ಗಗಳಲ್ಲಿ ಮಾಡುವ ಶ್ರಾದ್ದಕರ್ಮ ಸಂಕಲ್ಪಗಳು ಅಕ್ಷಯ ಫಲಗಳನ್ನು ಕೊಡುವವು ಜ್ಞಾನಿಯು ಯೋಗಾಚಾರ್ಯನೂ ಆದ ಅಸಿತ ಮುನಿಯು ವಾಸ ಮಾಡುವ ಪವಿತ್ರವಾದ ಗಿರಿಯಲ್ಲಿರುವ ಅಸಿತಾ ಎಂಬ ನದಿ ತೀರದಲ್ಲಿ ಮಾಡಿದ ಶ್ರಾದ್ದವು ಯಾವಾಗಲೂ ಅನಂತ ಫಲವನ್ನು ನೀಡುವುದು ಪುಷ್ಕರ ಕ್ಷೇತ್ರದಲ್ಲಿ ಮಾಡಿದ ಶ್ರಾದ್ದವು ಅಕ್ಷಯವಾದ ತೃಪ್ತಿಯನ್ನು ಕೊಡುವುದು ಮತ್ತು ಅಲ್ಲಿ ಆಚರಿಸಿದ ತಪಸ್ಸು ಮಹಾ ಫಲವನ್ನು ಉಂಟುಮಾಡುವುದು ಹಾಗೆಯೇ ಮಹೋದಧಿ ಮತ್ತು ಪ್ರಭಾಸ ಕ್ಷೇತ್ರಗಳಲ್ಲಿಯೂ ಶ್ರಾದ್ದಕರ್ಮ ತಪಶ್ಚರ್ಯಗಳಿಗೆ ಮಹಾಫಲವು ಪ್ರಾಪ್ತವಾಗುವುದು ದೇವಿಕಾ ಎಂಬ ನದಿಯ ತೀರದಲ್ಲಿ ಸಿದ್ಧರಿಂದ ಸೇವಿಸಲ್ಪಟ್ಟು ವೃಷ ಎಂಬ ಕೂಪವಿರುವುದು ಅಲ್ಲಿರುವ ತೀರ್ಥಗಳು ಯಾವಾಗಲೂ ಗೋವಿನ ಶಬ್ದವು ಕೇಳಿಸಿದ ಕೂಡಲೇ ಮೇಲೆ ಹಾರುವವು ಆ ಕೂಪವು ಯೋಗೇಶ್ವರರಿಂದ ಸೇವಿಸಲ್ಪಟ್ಟಿರುವುದು ಸಮಸ್ತ ಪಾಪಗಳನ್ನು ಬಹಿಷ್ಕರಿಸಿರುವುದು ಆಗಿದೆ ಅಲ್ಲಿ ಶ್ರಾದ್ದಾನ್ನ ದಾನ ಮಾಡಿದ್ದರಿಂದ ಲಭಿಸುವ ಫಲವನ್ನು ಹೇಳುತ್ತೇನೆ ಅಲ್ಲಿ ಅನುಷ್ಠಾನ ಮಾಡಿದ ಶ್ರಾದ್ದವೋ ಅಕ್ಷಯವೂ ಕಾಮಾಪ್ತಿಗೆ ಸಾಧನವೂ ಆಗಿ ಪಿತೃಗಳನ್ನು ತೃಪ್ತಿಪಡಿಸುವುದು ಅಲ್ಲಿ ಅನಾದಿಯಾದ ಅಗ್ನಿಯಿಂದ ಹುಟ್ಟಿದ ಜಾತವೇದ ಶಿಲೆಯೆಂಬ ಒಂದು ಕಲ್ಲು ಇದೆ ಶ್ರಾದ್ದ ಕರ್ಮಗಳನ್ನು ಅಗ್ನಿಕಾರ್ಯವನ್ನು ಆ ಶಿಲೆಯ ಬಳಿಯಲ್ಲಿ ಮಾಡಿದರೆ ಆ ಕರ್ಮಗಳು ಅಕ್ಷಯವಾಗುವವು ಆ ಸ್ಥಳದಲ್ಲಿ ಅಗ್ನಿ ಪ್ರವೇಶ ಮಾಡಿದ ಪುರುಷನು ಸ್ವರ್ಗಲೋಕದಲ್ಲಿ ಆನಂದಿಸುತ್ತಾನೆ ಅಲ್ಲಿ ಅಗ್ನಿಯು ಶಾಂತವಾಗಿ ಮತ್ತೆ ಜನಿಸಿರುವುದು ಅಂತಹ ಪವಿತ್ರ ಸ್ಥಳದಲ್ಲಿ ಮಾಡಿದ ದಾನವು ಅನಂತವಾದುದು ದಶಾಶ್ವಮೇಧ ಪಂಚಾಶ್ವಮೇಧವ ಎಂಬ ತೀರ್ಥಗಳಲ್ಲಿ ಮಾಡಿದ ದಾನವು ನಾಮಾನುಗುಣವಾಗಿ ಅಶ್ವಮೇಧಯಾಗದ ಫಲಗಳನ್ನು ಕೊಡುವುದು ತೀರ್ಥನಾಮಗಳಲ್ಲಿರುವ ಕ್ರತುಗಳ ಸಂಖ್ಯೆಗೆ ಅನುಗುಣವಾಗಿ ಹತ್ತು ಅಥವಾ ಐದು ಅಶ್ವಮೇಧಯಾಗಗಳ ಫಲವು ಆ ಎರಡು ತೀರ್ಥಗಳಲ್ಲಿ ನಡೆದ ದಾನಗಳಿಂದ ಉಂಟಾಗುವುದು ಹಯಶಿರ ಎಂಬ ಹೆಸರಿನಿಂದ ಪ್ರಖ್ಯಾತವಾದ ತೀರ್ಥವು ಕೂಡಲೇ ವರಗಳನ್ನು ಕೊಡುವುದು ಆ ತೀರ್ಥದಲ್ಲಿ ಮಾಡಿದ ಶ್ರಾದ್ದವು ಅಕ್ಷಯವಾಗುವುದು ಮತ್ತು ಶ್ರಾದ್ದಾನ್ನ ದಾನ ಮಾಡಿದವನು ಸ್ವರ್ಗದಲ್ಲಿ ಆನಂದಿಸುತ್ತಾನೆ ಸುಂದ ನಿಸುಂದವೆಂಬ ಕ್ಷೇತ್ರದಲ್ಲಿ ಮಾಡಿದ ಶ್ರವು ಪಾಪಗಳನ್ನು ಕಳೆಯುವುದು ಅಲ್ಲಿ ಅನುಷ್ಠಾನ ಮಾಡಿದ ಶ್ರಾದ್ದವು ಅಕ್ಷಯವಾಗುವುದು ಮತ್ತು ಜಪ ಹೋಮ ತಪಸ್ಸುಗಳು ಅನಂತ ಫಲಗಳನ್ನು ಕೊಡುವವು ಅಜತುಂಗವೆಂಬ ಶುಭತೀರ್ಥದಲ್ಲಿ ಯಾವಾಗಲೂ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ಅಲ್ಲಿ ಪರ್ವಕಾಲಗಳಲ್ಲಿ ದೇವತೆಗಳ ಪ್ರತಿಕೃತಿಯು ಯಾವಾಗಲೂ ಕಾಣುವುದು ವಿರಜಾ ಎಂಬ ವೃಕ್ಷದಿಂದ ಶೋಭಿಸಲ್ಪಟ್ಟ ಪಾರ್ಥಿವ ಕ್ಷೇತ್ರದಲ್ಲಿ ಮಾಡಿದ ಶ್ರಾದ್ದಾನವು ಅಕ್ಷಯವಾಗುವುದು ಆ ವೃಕ್ಷವು ಯೋಗೇಶ್ವರರಿಂದ ಸೇವಿಸಲ್ಪಟ್ಟಿರುವುದು ಸಮಸ್ತ ಪಾಪಗಳನ್ನು ಬಹಿಷ್ಕರಿಸಿರುವುದು ಬಹಿಷ್ಕರಿಸುವುದು ಆಗಿದೆ ಆ ಪುಣ್ಯ ದೇಶದಲ್ಲಿ ಆಚರಿಸಿದ ಶ್ರಾದ್ದದ ಫಲವನ್ನು ಹೇಳುವೆನು ಆ ಮಾನವನಿಂದ ಪಿತೃಗಳು ಯಾವಾಗಲೂ ಪ್ರತ್ಯಕ್ಷವಾಗಿ ಪೂಜಿಸಲ್ಪಟ್ಟಂತೆ ಆಗುವರು ಮತ್ತು ಅವನು ಈ ಲೋಕದಲ್ಲಿ ಜಿತೇಂದ್ರಿಯನಾಗಿದ್ದು ಮರಣಾನಂತರದಲ್ಲಿ ಸ್ವರ್ಗದಲ್ಲಿ ಪೂಜ್ಯನಾಗುತ್ತಾನೆ ಪ್ರಾಯಕವಾಗಿ ಮದ್ರವ ಎಂಬ ಪವಿತ್ರ ನದಿಯು ಅದನ್ನು ಸಂಬಂಧಿಸಿ ಶಿವ ಎಂಬ ಜಲಾಶಯವೂ ಇರುವುದು ಅಲ್ಲಿ ಪವಿತ್ರವಾದ ವ್ಯಾಸಸರಸ್ಸೆಂಬ ಸರೋವರ ಮತ್ತು ಬ್ರಹ್ಮಹೃದವೆಂಬ ದಿವ್ಯವಾದ ಮಡುಗಳು ಇರುವವು ಯೋಗೇಶ್ವರರಿಗೆ ವಾಸಸ್ಥಳವಾದ ಊರ್ಜಂತ ಎಂಬ ಒಂದು ಪುಣ್ಯಪರ್ವತವಿರುವುದು ಆ ಪರ್ವತದಲ್ಲಿ ಮಹಾತ್ಮನಾದ ಮುನಿಯು ವಾಸ ಮಾಡಿರುವ ಪವಿತ್ರವಾದ ಆಶ್ರಮವಿರುವುದು ಅಲ್ಲಿ ಸ್ವಯಂಭುವಾದ ಬ್ರಹ್ಮನು ಆಖ್ಯಾನವೆಂಬ ವೇದದಿಂದ ಕೂಡಿದ ಪಂಚವೇದಗಳನ್ನು ರುಕ್ ಯಜಸ್ಸು ಸಾಮವೆಂಬ ಶಿರಸ್ಸುಗಳಿಂದ ಕೂಡಿದ ಪುಷ್ಪವೆಂಬ ನಾಮಾಂಕಿತಗಳಾದ ಕಪೋತ ರೂಪದಿಂದ ಸೃಷ್ಟಿಸಿದನು ಆ ಕಪೋತ ಕ್ಷೇತ್ರವನ್ನು ಹೊಂದಿ ಅಗ್ನಿಶುಶ್ರೂಷೆಯನ್ನು ಮಾಡಿದ ದ್ವಿಜನು ಪಾಪದಿಂದ ಬಿಡುಗಡೆ ಹೊಂದುವನು ಇಲ್ಲಿ ಆಚರಿಸಿದ ಶ್ರಾದ್ದ ಜಪ ಹೋಮ ತಪಸ್ಸುಗಳು ಅನಂತ ಫಲಸಾಧನಗಳಾಗುವವು ಮಹಾಪ್ರಜ್ಞಾಶಾಲಿಯಾದ ಶಿಷ್ಯನೇ ಪುಂಡರೀಕವೆಂಬ ಮಹಾತೀರ್ಥದಲ್ಲಿನ ಸತ್ಕರ್ಮದಿಂದ ಪುಂಡರೀಕ ಯಾಗವನ್ನು ಆಚರಿಸಿದ ಪುಣ್ಯವು ಲಭಿಸುವುದು ಹಾಗೆಯೇ ಬ್ರಹ್ಮತೀರ್ಥವೆಂಬಲ್ಲಿ ಮಾಡಿದ ಸತ್ಕರ್ಮವು ಸರ್ವಯಜ್ಞಗಳ ಫಲಗಳನ್ನು ಕೊಡುವುದು ನದಿ ಸಮುದ್ರಗಳ ಸಂಗಮ ಸ್ಥಳದಲ್ಲಿಯೂ ಪಂಚನದ ಕ್ಷೇತ್ರದಲ್ಲಿಯೂ ಶ್ರಾದ್ದವು ಅಕ್ಷಯವಾಗುವುದು ವಿರಜಾ ಮತ್ತು ಮದ್ರವ ಎಂಬ ನದಿ ಮತ್ತು ಪರ್ವತಗಳಲ್ಲಿ ಶ್ರಾದ್ದವು ಪುಣ್ಯಪ್ರದವಾಗಿರುವುದು ಸಪ್ತನದ ಕ್ಷೇತ್ರ ಮಾನಸತೀರ್ಥ ಮಹಾಕೂಟ ಪರ್ವತ ಅನಂತಗಿರಿ ಮತ್ತು ತ್ರಿಕಕುದವೆಂಬ ಪರ್ವತಗಳಲ್ಲಿ ಮಾಡಿರುವ ಶ್ರಾದ್ದಾನುಷ್ಠಾನವು ವಿಶೇಷವಾಗಿ ಫಲದಾಯಕವಾಗುವುದು ಸಂಧ್ಯಾ ಎಂಬ ನಾಮಾಂಕಿತವಾದ ಮಹಾನದಿಯಲ್ಲಿ ಪ್ರತಿನಿತ್ಯವೂ ಒಂದು ಮಹತ್ತಾದ ಅದ್ಭುತವೂ ಕಾಣಿಸುವುದು ಆ ನದಿಯು ಶ್ರದ್ಧಾರಹಿತನನ್ನು ಸಮೀಪಿಸುವುದಿಲ್ಲ ಶ್ರದ್ಧಾ ನಿಯಮವಂತನನ್ನು ಕುರಿತು ಸಮೀಪಿಸುತ್ತಿದೆ ಪ್ರತಿನಿತ್ಯವು ಸಾಯಾಹ್ನ ಕಾಲದಲ್ಲಿ ಪರಸ್ಪರವಾಗಿ ಸಂಪರ್ಕವಾಗುವುದು ಆ ಪವಿತ್ರ ದೇಶದಲ್ಲಿ ಅಕ್ಷಯ ಪ್ರೀತಿಯನ್ನು ಅಪೇಕ್ಷಿಸುವ ನರನು ಯಾವಾಗಲೂ ಶ್ರಾದ್ದಾನವನ್ನು ಮಾಡಬೇಕು ಆ ಸ್ಥಳವು ಸಂಸ್ಕೃತ ಅಥವಾ ಅಸಂಸ್ಕೃತನಾದ ಮನುಷ್ಯನನ್ನು ಪರೀಕ್ಷಿಸಲು ಸಾಧನವಾದುದು ಸ್ವರ್ಗಮಾರ್ಗವನ್ನು ತೋರಿಸುವುದರಿಂದ ಸ್ವರ್ಗಮಾರ್ಗಪ್ರದವೆಂಬ ತೀರ್ಥವು ಸದ್ಯದಲ್ಲಿಯೇ ಇಷ್ಟಾರ್ಥಗಳನ್ನು ಕೊಡುವುದು ಆ ಸ್ಥಳದಲ್ಲಿ ಸಪ್ತರ್ಷಿಗಳು ನಾರು ಬಟ್ಟೆಗಳನ್ನು ತ್ಯಜಿಸಿ ಸ್ವರ್ಗಲೋಕವನ್ನು ಹೊಂದಿದರು ಅವರು ತ್ಯಜಿಸಿದ ನಾರು ಬಟ್ಟೆಗಳು ಈಗಲೂ ನೀರಿನಲ್ಲಿ ಕಾಣಿಸುತ್ತಿವೆ ಮಾನವನು ಆ ತೀರ್ಥೋತ್ತಮದಲ್ಲಿ ಸ್ನಾನ ಮಾಡಿದುದರಿಂದ ಸ್ವರ್ಗವನ್ನು ಹೊಂದುತ್ತಾನೆ ಆ ಕ್ಷೇತ್ರದಲ್ಲಿ ಸಿದ್ಧರಿಂದ ಸೇವಿಸಲ್ಪಟ್ಟ ನಂದೀಶ್ವರನ ಆಲಯವು ಪ್ರಸಿದ್ಧವಾಗಿರುವುದು ಅಲ್ಲಿರುವ ನಂದೀಶ್ವರನ ಮೂರ್ತಿಯು ಆಚಾರರಹಿತರಾದವರಿಗೆ ಕಾಣಿಸುವುದಿಲ್ಲ ಅಲ್ಲಿ ಸೂರ್ಯನ ಉದಯ ಕಾಲದಲ್ಲಿ ಕಿರಣಗಳು ಸೂರ್ ಸುವರ್ಣಮಯವಾದ ಯೂಪಸ್ತಂಭಗಳಂತೆ ಕಾಣಿಸುತ್ತಿವೆ ಆ ಯೂಪಸ್ತಂಭಗಳನ್ನು ಪ್ರದಕ್ಷಿಣ ಮಾಡಿದ ಜನರು ಆನಂದಪಟ್ಟವರಾಗಿ ಸ್ವರ್ಗವನ್ನು ಹೊಂದುತ್ತಾರೆ ಎಲ್ಲ ಕ್ಷೇತ್ರಗಳಿಗಿಂತಲೂ ಕುರುಕ್ಷೇತ್ರವೆಂಬುದು ಉತ್ತಮವಾದ ತೀರ್ಥವಾಗಿರುವುದು ಆ ಕ್ಷೇತ್ರವು ಯೋಗೇಶ್ವರನು ಮಹಾತ್ಮನು ಆದ ಸನತ್ ಕುಮಾರ ಮುನಿಯು ವಾಸ ಮಾಡಿದ ಉತ್ತಮ ಕ್ಷೇತ್ರವಾಗಿರುವುದು ಆ ಕ್ಷೇತ್ರದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ತಿಲದಾ ತಿಲದಾನ ಮಾಡುವುದು ಅಕ್ಷಯವಾದ ಫಲವನ್ನು ಕೊಡುವುದು ಧರ್ಮರಾಜನಿಂದ ಸೇವಿಸಲ್ಪಟ್ಟಿರುವ ಆ ಕ್ಷೇತ್ರದಲ್ಲಿ ಮಾಡಿದ ಶ್ರಾದ್ದವು ಅಕ್ಷಯವಾಗುವುದು ಅಲ್ಲಿ ಮಾನವನು ಅಮಾವಾಸ್ಯೆಯಲ್ಲಿ ಯಥಾಕ್ರಮವಾಗಿ ವಿಧಿಯನ್ನು ಅನುಸರಿಸಿ ಶ್ರಾದ್ದಾನವನ್ನು ಆಚರಿಸಬೇಕು ಕುರುಕ್ಷೇತ್ರದಲ್ಲಿ ಅಮಾವಾಸ್ಯ ತಿಥಿಯು ಪ್ರಾಪ್ತವಾಗಿರಲು ವಿಶೇಷವಾಗಿ ಪಿತೃಗಳನ್ನು ಅರ್ಚಿಸಿದ ಪುತ್ರನು ಪಿತೃಋಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಋಣಮುಕ್ತನಾಗುವನು ಹಾಗೆಯೇ ಸರಸ್ವತೀ ನದಿ ವಿನಶನ ಕ್ಷೇತ್ರ ಪ್ಲಕ್ಷ ಪ್ರಶ್ರವಣ ಕ್ಷೇತ್ರ ವ್ಯಾಸತೀರ್ಥ ದೃಶದ್ವತಿ ನದಿ ತ್ರಿಪ್ಲಕ್ಷವೆಂಬ ತೀರ್ಥಕ್ಷೇತ್ರಗಳಲ್ಲಿ ಆಚರಿಸಿದ ವಿಧಿಗಳು ವಿಶೇಷವಾಗಿ ಫಲಪ್ರದಗಳಾಗುವವು ಶ್ರಾದ್ದಫಲವನ್ನು ಅಕ್ಷಯವಾಗಬೇಕೆಂಬ ಆಕಾಂಕ್ಷೆಯಿಂದ ಮನುಜನು ಓಂಕಾರವೆಂಬ ಪವಿತ್ರ ಕ್ಷೇತ್ರದಲ್ಲಿ ಶ್ರಾದ್ಧದಾನವನ್ನು ಮಾಡಬೇಕು ಹಾಗೆಯೇ ಶಕ್ರಾವತಾರ ಗಂಗಾ ಮೈನಾಕವೆಂಬ ಶ್ರೇಷ್ಠ ಪರ್ವತಗಳು ಅತ್ಯುತ್ತಮವಾದ ಕ್ಷೇತ್ರಗಳಾಗಿವೆ ಆ ಕ್ಷೇತ್ರಗಳಲ್ಲಿಯೂ ಯಮುನಾ ನದಿಯ ಉತ್ಪತ್ತಿ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರವಿಧಿಯನ್ನು ಆಚರಿಸಿದ ಮಾನವನು ಸರ್ವಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಅದರ ಮಹಿಮೆಗೆ ಅತಿ ಉಷ್ಣವೂ ಅತಿ ಶೀತವೂ ಆದ ಜಲವು ಹರಿಯುವುದೇ ನಿದರ್ಶನವು ಯಮಧರ್ಮರಾಜನ ಪವಿತ್ರ ಭಗಿನಿಯು ಸೂರ್ಯದೇವನ ಪುತ್ರಿಯೂ ಆದ ಯಮುನಾ ನದಿಯ ತೀರದಲ್ಲಿ ಮಾಡುವ ಶ್ರಾದ್ದವು ಯಾವಾಗಲೂ ಅಕ್ಷಯವಾದುದೆಂದು ಪಿತೃಗಳಿಂದ ಕೀರ್ತಿಸಲ್ಪಟ್ಟಿದೆ ಬ್ರಹ್ಮತುಂಡವೆಂಬ ಹೃದಯದಲ್ಲಿ ಸ್ನಾನ ಮಾಡಿದ ನರನು ಆ ಕ್ಷಣದಲ್ಲಿ ಬ್ರಾಹ್ಮಣನಾಗುವನು ಅಲ್ಲಿ ಮಾಡಿದ ಶ್ರಾದ್ದವೂ ಮತ್ತು ಜಪ ಹೋಮ ತಪಸ್ಸುಗಳು ಅನಂತ ಫಲಗಳನ್ನು ಕೊಡುತ್ತವೆ ಮಹಾ ತಪಸ್ವಿಯಾದ ವಸಿಷ್ಠ ಮುನಿಯು ಆ ಹೃದದಲ್ಲಿ ಸ್ಥಾಣುರೂಪದಿಂದ ಸಂಚರಿಸಿದನು ಅಲ್ಲಿ ಮಣಿಮಯವಾದ ಅಲಂಕಾರಗಳಿಂದ ಕೂಡಿದ ವೃಕ್ಷಗಳು ಈಗಲೂ ಕಾಣಿಸುತ್ತವೆ ಅಲ್ಲಿ ಧರ್ಮ ಮತ್ತು ಅಧರ್ಮಗಳನ್ನು ತೋರಿಸುವ ತಕ್ಕಡಿಯು ಕಾಣುವುದು ಆ ತಕ್ಕಡಿಯಿಂದ ತೀರ್ಥಗಳಿಂದ ಲಭಿಸುವ ಉತ್ತಮ ಫಲಗಳ ತಾರತಮ್ಯವು ತಿಳಿಸಲ್ಪಟ್ಟಿದೆ ಅಲ್ಲಿ ಯೋಗಾತ್ಮಕಳಾದ ಪಿತೃಗಳ ಮಾನಸಕನ್ಯೆಯೊಬ್ಬಳು ಗಂಧಕಾಲಿಯೆಂದು ಪ್ರಸಿದ್ಧಳಾಗಿರುವಳು ಬ್ರಹ್ಮನ ಚತುರ್ಥಾಂಶವು ಪರಾಶರ ಮುನಿಯ ಕಾ ಕುಲದಲ್ಲಿ ಮುನಿರೂಪದಿಂದ ಅವತರಿಸುವುದು ಜ್ಞಾನಿಯಾದ ಆ ಮಹಾಮುನಿಯು ವೇದವನ್ನು ನಾಲ್ಕು ಭಾಗವಾಗಿ ವಿಂಗಡಿಸುವನು ಅಂತಹ ಮಹಾಯೋಗಿಯು ಮಹಾತ್ಮನೂ ಆದ ವ್ಯಾಸಮುನಿಯನ್ನು ಗಂಧಕಾಲಿ ಎಂಬ ಪಿತೃಕನ್ಯೆಯು ಪ್ರಸವಿಸಿದಳು ಅಲ್ಲಿ ಅಚ್ಛೋದಕವೆಂಬ ಒಂದು ಸರೋವರವಿದೆ ಅಲ್ಲಿಂದ ಅಚ್ಚೋದ ಎಂಬ ನದಿಯು ಜನಿಸಿದೆ ಆ ಗಂಧಕಾಲಿಯು ಪಿತೃನಿಯೋಗವೆಂಬ ಕಾರಣದಿಂದ ಮತ್ಸ್ಯಯೋನಿಯಲ್ಲಿ ಜನಿಸಿದಳು ಪುಣ್ಯವಂತರಿಂದ ಸೇವಿಸಲ್ಪಟ್ಟ ಮತ್ತು ಪವಿತ್ರವಾದ ಅವಳ ಆದ್ಯವಾದ ಆಶ್ರಮದಲ್ಲಿ ಒಂದು ಸಲವಾದರೂ ಕೊಡಲ್ಪಟ್ಟ ಶ್ರಾದ್ದವು ಅಕ್ಷಯವಾಗುವುದೆಂದು ಪ್ರಾಜ್ಞರಿಂದ ಹೇಳಲ್ಪಟ್ಟಿದೆ ಅಚ್ಚೋದಾ ನದಿ ಕುಬೇರ ತುಂಗ ಮತ್ತು ಪಾಪಗಳನ್ನು ದೂರ ನಿವಾರಿಸುವ ವ್ಯಾಸತೀರ್ಥಗಳಲ್ಲಿ ಯೋಗಾಭ್ಯಾಸದಿಂದ ಚಿತ್ತ ಸಮಾಧಾನಪೂರ್ವಕವಾಗಿ ಕೊಟ್ಟ ಶ್ರಾದ್ದಾನ್ನ ದಾನವು ಚಿತ್ತಶುದ್ಧಿಯನ್ನು ಮಾಡುವುದು ಪವಿತ್ರವಾದ ಬ್ರಹ್ಮವೇದಿ ಎಂಬಲ್ಲಿ ಮಾಡಿದ ಶ್ರಾದ್ದವು ಅನಂತ ಫಲಗಳಿಗೆ ಸಾಧನವಾಗುವುದು ಸಿದ್ಧರಿಂದ ಸೇವಿಸಲ್ಪಟ್ಟ ಆ ಬ್ರಹ್ಮವೇದಿಯು ಪುಣ್ಯಾತ್ಮರಿಗೆ ಮಾತ್ರವೇ ಕಾಣಿಸುವುದು ಬ್ರಹ್ಮವೇದಿಯ ಪೂರ್ವೋತ್ತರ ಮಧ್ಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅನಿವರ್ತನವೆಂಬ ಸಿದ್ಧಿ ಕ್ಷೇತ್ರವು ದೇವಾದಿ ದೇವತೆಗಳಿಂದ ಸೇವಿಸಲ್ಪಟ್ಟಿರುವುದು ಅದನ್ನು ಸೇವಿಸಿದವನು ಪುನರಾವೃತ್ತಿಯನ್ನು ಹೊಂದುವುದಿಲ್ಲ ಆ ಕ್ಷೇತ್ರ ಸ್ವರೂಪವಾದ ಮಹಾಲಯದಲ್ಲಿ ಜ್ಞಾನಿಯಾದ ಮಹಾದೇವನಿಂದ ಪಾದವು ಸರ್ವಭೂತಗಳ ಮೇಲಿನ ಕರುಣೆಯಿಂದ ಇರಿಸಲ್ಪಟ್ಟಿದೆ ಆ ಕ್ಷೇತ್ರವು ನಾಸ್ತಿಕರನ್ನು ಗುರುತಿಸಿ ತೋರಿಸುವ ನಿದರ್ಶನ ರೂಪವಾಗಿದೆ ವಿರಜಕ್ಷೇತ್ರದಲ್ಲಿಯೂ ಮಹಾಲಯ ಕ್ಷೇತ್ರದಲ್ಲಿಯೂ ನಮ್ಮ ನಂದಾ ನದಿಯಲ್ಲಿಯೂ ಕೂಡ ಮಾಡಿರುವ ಶ್ರಾದ್ದವು ಅಕ್ಷಯ ಫಲವನ್ನು ಕೊಡುವುದು ಮತ್ತು ಉತ್ತಮವಾದ ಈ ಕ್ಷೇತ್ರಗಳಲ್ಲಿ ಆಚರಿಸಿದ ಶ್ರಾದ್ದದಿಂದ ಅತಿಶಯ ಫಲವನ್ನು ಹೊಂದುವುದು ಅಲ್ಲಿ ಶ್ರಾದ್ದಕರ್ಮವನ್ನು ಆಚರಿಸಿದವರು ಹಿಂದಿನ ಹತ್ತು ಮಂದಿ ಮತ್ತು ಮುಂದಿನ ಹತ್ತು ಮಂದಿ ವಂಶೀಕರನ್ನು ತಾರಣ ಮಾಡುವರು ಕಾಕಹೃದವೆಂಬ ಕ್ಷೇತ್ರದಲ್ಲಿ ಅತಿಶಯ ತೇಜಸ್ಸಿನಿಂದ ಕೂಡಿದ ಸುವರ್ಣ ಮತ್ತು ಜಾತಿ ಸ್ಮರತ್ವವನ್ನು ಹೊಂದುವರು ಕುಮಾರತೀರ್ಥವೆಂಬ ಒಂದು ಪವಿತ್ರವಾದ ಸರೋವರವು ಸರ್ಪಗಳ ದೇಹಗಳಿಂದ ರಕ್ಷಿಸಲ್ಪಟ್ಟಿದೆ ಆ ಕುಮಾರತೀರ್ಥದಲ್ಲಿ ಸ್ನಾನ ಮಾಡಿದ ಪ್ರಭಾವದಿಂದ ಮಾನವನು ಸ್ವರ್ಗಲೋಕವನ್ನು ಹೊಂದುತ್ತಾನೆ ಉಮಾತುಂಗವೆಂದು ಎಂಬ ದಿವ್ಯಕ್ಷೇತ್ರದಲ್ಲಿ ದೇವಾಲಯದಲ್ಲಿ ಏಕಪಾದದಿಂದ ನಿಂತು ಕಠಿಣವಾದ ತಪಸ್ಸನ್ನು ತಪಿಸುತ್ತಲೂ ತಪೋಜ್ವಾಲೆಯಿಂದ ಜ್ವಲಿಸುತ್ತಲೂ ನಿರಾಹಾರನಾಗಿ ಒಂದು ದೇವಮಾನದ ಯುಗದವರೆಗೆ ಇದ್ದ ಮಾನವನು ಸದ್ಗತಿಯನ್ನು ಹೊಂದುವನು ಉಮಾತುಂಗ ಭೃಗುತುಂಗ ಬ್ರಹ್ಮತುಂಗ ಮತ್ತು ಮಹಾಲಯ ಎಂಬ ದಿವ್ಯ ಕ್ಷೇತ್ರಗಳಲ್ಲಿ ಅಕ್ಷಯ ಫಲಾಕಾಂಕ್ಷೆಯಾದ ಮಾನವನು ನಿತ್ಯವೂ ಶ್ರದ್ಧಾನ್ನವನ್ನು ದಾನ ಮಾಡಬೇಕು ಶಾಲಗ್ರಾಮವೆಂಬ ವಿಶೇಷ ಕ್ಷೇತ್ರದಲ್ಲಿ ಸುತ್ತಲೂ ಇದ್ದ ಪ್ರದೇಶಗಳಲ್ಲಿ ಮಾಡಿದ ಶ್ರಾದ್ದಯ್ಞವು ಯಾವಾಗಲೂ ಅಕ್ಷಯವಾಗುವುದು ಅಲ್ಲಿ ದುಷ್ಟರಾದ ಪಾಪಿಗಳ ದುಷ್ಕೃತವು ಪ್ರತ್ಯಕ್ಷವಾಗಿ ಕಾಣುವುದು ಆ ಕ್ಷೇತ್ರದಲ್ಲಿ ಆಸ್ತಿಕ ನಾಸ್ತಿಕರ ತಾರತಮ್ಯವು ವಿಶೇಷವಾಗಿ ತಿಳಿಯುವುದು ಅಲ್ಲಿ ಪವಿತ್ರವಾದ ಒಂದು ದೇವಹೃದವೂ ಇರುವುದು ಅದರಲ್ಲಿ ಶುದ್ಧನಾದ ನಾಗರಾಜನು ವಾಸ ಮಾಡುವನು ಆ ನಾಗರಾಜನು ಸತ್ಪುರುಷರು ಕೊಟ್ಟ ಪಿಂಡವನ್ನು ಪ್ರತ್ಯಕ್ಷವಾಗಿ ಸ್ವೀಕರಿಸುವನು ಪಾಪಿಷ್ಠರಿಂದ ಪಿಂಡವನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ಮಾನವನಿಗೆ ಜ್ವಲಿಸುತ್ತಿದ್ದ ಸರ್ಪಗಳ ಮಹಿಮೆಯಿಂದ ಅನ್ನವನ್ನು ಊಟ ಮಾಡಲಾಗುವುದಿಲ್ಲ ಕಾರವತಿ ಎಂಬ ತೀರ್ಥ ವಾಮನ ಮೂರ್ತಿಯು ವಾಸ ಮಾಡಿದ ಶಾಂಡಿಲ್ಯ ಎಂಬ ಕ್ಷೇತ್ರ ಈ ಎರಡು ತೀರ್ಥಗಳಲ್ಲಿ ಪುಣ್ಯಾತ್ಮರ ಧರ್ಮವು ಪ್ರತ್ಯಕ್ಷವಾಗಿ ಕಾಣಿಸುವುದು ಆ ಪುಣ್ಯತೀರ್ಥದಲ್ಲಿ ಯಾತ್ರೆ ಮಾಡಿದ್ದರಿಂದ ನರನು ಪವಿತ್ರನಾಗುವನು ಮತ್ತು ಅಲ್ಲಿ ಆಚರಿಸಿದ ಶ್ರಾದ್ದಯಜ್ಞ ಜಪ ಹೋಮ ತಪಸ್ಸು ಧ್ಯಾನ ಅಥವಾ ಮತ್ತಾವುದಾದರೂ ಪುಣ್ಯಕರ್ಮಗಳು ಅಕ್ಷಯವಾದ ಫಲಸಾಧನಗಳಾಗುವವು ಮತ್ತು ಆ ದಿವ್ಯಕ್ಷೇತ್ರಗಳಲ್ಲಿ ಒಂದು ನೂರು ವರ್ಷಗಳವರೆಗೆ ಬ್ರಹ್ಮಚರ್ಯ ಗುರುಶುಶ್ರೂಷಾ ಭಕ್ತಿಯನ್ನು ಆಚರಿಸುವುದು ಅತ್ಯುತ್ತಮವು ಹೀಗೆ ಸ್ನಾನ ಮಾತ್ರದಿಂದ ಪಾಪಗಳನ್ನು ದೂರ ಮಾಡುವ ನದಿಗಳು ತೀರ್ಥರೂಪವಾಗಿರುವವು ಅಲ್ಲಿರುವ ಕುಮಾರಧಾರಾ ಎಂಬ ತೀರ್ಥವು ದರ್ಶನ ಮಾತ್ರದಿಂದ ಪಾಪವನ್ನು ಕಳೆಯುವುದು ಅದರ ಸನ್ನಿಧಿಯಲ್ಲಿ ವ್ಯಾಸಮುನೆಯ ಧ್ಯಾನಾರ್ಥವಾದ ಆಸನವು ಈಗಲೂ ಕಾಣಿಸುವುದು ಕಾಂತಿಪುರದ ಸಮೀಪದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಒಂದು ಪವಿತ್ರವಾದ ಪರ್ವತವು ಇರುವುದು ಅಲ್ಲಿ ಕಿರಾತರ ಸೈನ್ಯದಿಂದ ರಕ್ಷಿಸಲ್ಪಟ್ಟಿರುವ ಪವಿತ್ರವಾದ ಒಂದು ಪುಷ್ಕರಿಣಿ ತೀರ್ಥವು ಇರುವುದು ಆ ತೀರ್ಥದಲ್ಲಿ ಒಂದು ಸಲ ಸ್ನಾನ ಮಾಡಿದ ವಿಪ್ರನು ಶಾಶ್ವತವಾದ ಕಾಮ್ಯ ಫಲಗಳನ್ನು ಹೊಂದುತ್ತಾನೆ ಮತ್ತು ಆ ತೀರ್ಥಸ್ನಾನದ ಮಹಿಮೆಯಿಂದ ಅಂತರ್ಧಾನ ಶಕ್ತಿಯನ್ನು ಹೊಂದಿ ಸರ್ವ ಪ್ರಾಣಿಗಳಿಗೆ ಅದೃಶ್ಯನಾಗಿ ದೇವತೆಯಂತೆ ಭೂಮಿಯಲ್ಲಿ ಸಂಚರಿಸುತ್ತಾನೆ ಕಶ್ಯಪ ಮುನಿಯ ಕಾಲಸರ್ಪಿ ಎಂಬ ನಾಮಾಂಕಿತವಾದ ಮಹಾತೀರ್ಥವು ಪ್ರಸಿದ್ಧವಾಗಿದೆ ನಿತ್ಯವು ಅಕ್ಷಯ ಫಲಾನುಭವವನ್ನು ಇಚ್ಛಿಸುವ ಮನುಜನು ಅಲ್ಲಿ ಶ್ರಾದ್ದ ಹವ್ಯಾನವನ್ನು ಮಾಡಬೇಕು ದೇವದಾರು ಎಂಬ ವನದಲ್ಲಿ ಧಾರೆಯು ಪುಣ್ಯಪಾಪಗಳಿಗೆ ನಿದರ್ಶನವಾಗಿರುವುದು ಅಲ್ಲಿ ಪುಣ್ಯಾತ್ಮರಲ್ಲಿ ಇದ್ದ ಇತರ ಪಾಪಗಳೆಲ್ಲವೂ ತ್ಯಜಿಸಲ್ಪಟ್ಟವುಗಳಾಗಿ ಕಾಣುವವು ಭಾಗೀರಥಿ ಪ್ರಯಾಗ ಕಾಲಂಜರ ದಶಾರ್ಣ ನೈಮಿಷ ಕುರುಜಾಂಗಲ ಎಂಬ ಪವಿತ್ರ ಕ್ಷೇತ್ರ ವಿಶೇಷಗಳಲ್ಲಿ ಆಚರಿಸಿದ ಶ್ರಾದ್ದಕರ್ಮಗಳು ಅನಂತ ಸಾಧನಗಳಾಗುವವು ವಾರ ವಾರಾಣಸಿ ವಾರಾಣಸಿ ನಗರಿಯಲ್ಲಿ ಯೋಗೇಶ್ವರನು ಸರ್ವಕಾಲದಲ್ಲಿಯೂ ಸನ್ನಿಹಿತನಾಗಿರುವನು ಆದುದರಿಂದ ಅಲ್ಲಿ ಪ್ರಯತ್ನಪೂರ್ವಕವಾಗಿ ಶ್ರಾದ್ದವನ್ನು ಆಚರಿಸಬೇಕು ಅದು ಅಕ್ಷಯವಾಗುವುದು ಈ ಪವಿತ್ರ ತೀರ್ಥಯಾತ್ರೆಯನ್ನು ನೆರವೇರಿಸಿದವನು ಪವಿತ್ರನಾಗುವನು ಮತ್ತು ಅಲ್ಲಿ ಆಚರಿಸಿದ ಶ್ರಾದ್ದಗಳು ಅಕ್ಷಯ ತೃಪ್ತಿಯನ್ನು ಕೊಡುವವು ಮತ್ತು ಹಾಗೂ ಅಲ್ಲಿಯ ಜಪ ಹೋಮ ತಪಸ್ಸು ಧ್ಯಾನ ಮುಂತಾದ ಸಮಸ್ತ ಸುಕೃತವು ವೀರ್ಯವತ್ತಾಗುವುದು ಲೌಹಿತ್ಯ ವೈತರಣಿ ಮತ್ತು ಸ್ವರ್ಗವೇದಿ ಎಂಬುವು ಶ್ರಾದ್ಧದಾನಕ್ಕೆ ಉತ್ತಮ ಕ್ಷೇತ್ರಗಳು ಆ ಸ್ವರ್ಗವೇದಿಯು ಸಮುದ್ರ ತೀರದಲ್ಲಿ ಅನೇಕ ನಾಮಗಳಿಂದ ಪ್ರಸಿದ್ಧವಾಗಿ ಕಾಣಿಸುತ್ತಿದೆ ಗಯಾ ಧರ್ಮಪೃಷ್ಠ ಮತ್ತು ಬ್ರಹ್ಮಸರೋವರ ಗೋಕ್ಷೇತ್ರ ಗೃದ್ರವಟವೆಂಬ ಅತಿ ಪವಿತ್ರ ಕ್ಷೇತ್ರಗಳಲ್ಲಿ ಕೊಟ್ಟ ಶ್ರಾದ್ದವು ಅಕ್ಷಯವಾದ ಮಹಾಫಲವನ್ನು ಕೊಡುವುದು ಈ ಆ ಕ್ಷೇತ್ರಗಳಲ್ಲಿ ಪಂಚಯೋಜನ ಪರಿಮಾಣದ ವಿಸ್ತಾರವುಳ್ಳ ಸುತ್ತ ಪ್ರದೇಶಗಳಲ್ಲಿ ಹಿಮವು ಬೀಳುತ್ತಿರುವುದು ಭರತನ ಪವಿತ್ರವಾದ ಆಶ್ರಮದಲ್ಲಿ ಅತಿಶಯವಾಗಿ ಪವಿತ್ರವಾದ ಅರಣ್ಯವೂ ಇರುವುದೆಂದು ಸ್ಮರಿಸಲ್ಪಟ್ಟಿದೆ ಅಲ್ಲಿ ಮತಂಗಮುನಿಯ ವನವು ಸಮಸ್ತ ಮನುಷ್ಯರಿಂದಲೂ ಪ್ರತ್ಯಕ್ಷವಾಗಿ ನೋಡಲ್ಪಡುವುದು ಅಲ್ಲಿ ಸಕಲ ಲೋಕಗಳಿಗೆ ನಿದರ್ಶನವಾಗುವಂತೆ ಧರ್ಮದ ಸರ್ವಸ್ವವು ಇರಿಸಲ್ಪಟ್ಟಿದೆ ಮತ್ತು ಪುಣ್ಯವಂತರಿಂದ ಸೇವಿಸಲ್ಪಟ್ಟ ಪವಿತ್ರವಾದ ದಂಡಕವನವೆಂಬ ಅರಣ್ಯವು ಪ್ರಖ್ಯಾತವಾಗಿದೆ ಅಲ್ಲಿ ವಿಶಲ್ಯವೆಂಬ ತತ್ಕ್ಷಣದಲ್ಲಿ ನಿದರ್ಶನವನ್ನು ತೋರಿಸುವ ಒಂದು ತೀರ್ಥವಿದೆ ಎಂದು ಪ್ರಾಜ್ಞರು ಹೇಳುವರು ಅಲ್ಲಿ ಅನೇಕ ಶಾಸ್ತ್ರಾಧಾರಗಳಿಂದ ಸಮ್ಮತವಾದ ತುಲಾಮಾಸವು ಕಲ್ಪಿತವಾಗಿರುವುದು ಪಾಪಿಷ್ಠರಾದ ಜನರು ಆ ತುಲಾಪಾತ್ರದಲ್ಲಿ ಕುಳಿತುಕೊಂಡವರಾಗಿ ಲಘುವಾಗಿ ಮೇಲಕ್ಕೆ ಏಳುವರು ತೃತೀಯ ಎಂಬ ನದೀತೀರ್ಥದ ಪಾದದಲ್ಲಿಯೂ ನಿರಾಧ ಎಂಬ ತೀರ್ಥದ ಮಂಡಲಾಕಾರದಲ್ಲಿಯೂ ಕೌಶಿಕಿ ನದಿಯ ಮಹಾ ಹೃದಯದಲ್ಲಿಯೂ ಕೊಡಲ್ಪಟ್ಟ ಶ್ರಾದ್ಧದಾನ ಮಹಿಮೆಯು ಮಹಾಫಲವನ್ನು ಕೊಡುವುದು ಮುಂಡಪೃಷ್ಠವೆಂಬ ಕ್ಷೇತ್ರದಲ್ಲಿ ಅನೇಕ ದೇವಯುಗಗಳು ಕಳೆಯುವವರೆಗೆ ಕಠಿಣವಾದ ತಪಸ್ಸನ್ನು ಆಚರಿಸಲು ಪ್ರಾಜ್ಞನಾದ ಮಹಾದೇವನು ಪಾದವನ್ನು ಇಟ್ಟಿರುವನು ಆ ಪವಿತ್ರ ಕ್ಷೇತ್ರದಲ್ಲಿ ಧರ್ಮಾನುಷ್ಠಾನ ತತ್ಪರನಾದ ನರನು ಅಲ್ಪಕಾಲದಲ್ಲಿಯೇ ಸರ್ಪವು ಜೀರ್ಣವಾದ ಪೊರೆಯನ್ನು ಬಿಟ್ಟು ಪ್ರಕಾಶಿಸುವಂತೆ ಶೀಘ್ರವಾಗಿ ತನ್ನ ಪಾಪ ಕವಚವನ್ನು ಬಿಡುವನು ಆ ಪ್ರಶಸ್ತ ಕ್ಷೇತ್ರವು ನಾಲಿಗೆಯನ್ನು ಚಾಚುತ್ತಲಿರುವ ಘೋರಾಕಾರವಾದ ಸರ್ಪಗಳಿಂದ ಕಾಯಲ್ಪಟ್ಟಿರುವುದು ಅದು ಸಿದ್ಧರಿಗೆ ಆನಂದವನ್ನು ಕೊಡುವುದು ಪಾಪಿಗಳಿಗೆ ಭಯಂಕರವೂ ಆಗಿದೆ ಆ ಮುಂಡಪೃಷ್ಠದ ಉತ್ತರ ದಿಕ್ಕಿನಲ್ಲಿ ಅನೇಕ ಬ್ರಹ್ಮರ್ಷಿಗಳಿಂದ ಸೇವಿಸಲ್ಪಟ್ಟಿರುವ ಕನಕನಂದಿ ಎಂಬ ಹೆಸರಿನ ತೀರ್ಥವು ಲೋಕಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿದೆ ಆ ಕನಕನಂದಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವರು ಶರೀರ ಸಹಿತವಾಗಿ ಸ್ವರ್ಗವನ್ನು ಹೊಂದುವರು ಅಲ್ಲಿ ಆಚರಿಸಿದ ಶ್ರಾದ್ದಯಜ್ಞವು ಅಕ್ಷಯವಾದುದೆಂದು ವರ್ಣಿಸಲ್ಪಟ್ಟಿರುತ್ತದೆ ಮತ್ತು ಆ ತೀರ್ಥ ಸ್ನಾನ ಮಹಿಮೆಯಿಂದ ಮಾನವರು ಋಣತ್ರಯದಿಂದ ರಹಿತವಾದ ಶರೀರವನ್ನು ಧರಿಸುವರು ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಶ್ರಾದ್ದವನ್ನು ಯಥಾವಿಧಿಯಾಗಿ ನೆರವೇರಿಸಬೇಕು ಆ ಸರೋವರದ ತೀರದಲ್ಲಿ ಮಹತ್ತಾದ ಒಂದು ದೇವಾಲಯವು ಇರುವುದು ಅದನ್ನು ಹೊಂದಿ ಅಲ್ಲಿ ಜಪ ಮಾಡಿ ಸಿದ್ಧಿಯನ್ನು ಹೊಂದಿದ ನರನು ಸ್ವರ್ಗಸೌಖ್ಯವನ್ನು ಹೊಂದುತ್ತಾನೆ ಮಾನಸ ಸರೋವರದ ಉತ್ತರ ದಿಗ್ಭಾಗದಲ್ಲಿ ಸ್ನಾನ ಮಾಡಿ ಅತ್ಯುತ್ತಮವಾದ ಸಿದ್ಧಿಯನ್ನು ಹೊಂದುವನು ಆ ಶ್ರೇಷ್ಠ ಸರೋವರದಲ್ಲಿ ಸ್ನಾನ ಮಾಡಿದವನಿಗೆ ಮಹತ್ತಾದ ಅದ್ಭುತವು ಕಾಣಿಸುವುದು ವಿಷ್ಣುಪಾದದಿಂದ ಚ್ಯುತಳಾಗಿ ದ್ಯುಲೋಕದಿಂದ ಕೆಳಗೆ ಬೀಳುವ ಸ್ವರ್ಗ ಮರ್ತ್ಯ ಪಾತಾಳವೆಂಬ ತ್ರಿಲೋಕಗಳಲ್ಲಿ ಸಂಚರಿಸುವ ಮಹಾಭಾಗ್ಯಳಾದ ಗಂಗಾದೇವಿಯು ಅಂತರಿಕ್ಷದಲ್ಲಿ ಪ್ರಕಾಶಿಸುವಳು ಅಲ್ಲಿ ಸೂರ್ಯಬಿಂಬದಂತೆ ಥಳಥಳಿಸುವ ಸುವರ್ಣಮಯವಾದ ಮತ್ತು ಪವಿತ್ರವಾದ ತೋರಣವು ದೀರ್ಘವಾದ ಸ್ವರ್ಗದ್ವಾರದಂತೆ ಆಕಾಶದಲ್ಲಿ ಕಾಣಿಸುತ್ತದೆ ಆ ದ್ವಾರದಿಂದ ಸಮಸ್ತ ಸಾಗರಗಳಿಗೆ ಅಲಂಕಾರ ಪ್ರಾಯಳಾಗಿ ಸಮಸ್ತ ಪ್ರಾಣಿಗಳಿಗೂ ವಿಶೇಷವಾಗಿ ಧರ್ಮಜ್ಞ ಪುರುಷರಿಗೂ ಪಾವನಳಾದ ಭಾಗೀರಥಿಯು ಹರಿಯುವುದು ಆ ಮಾನಸ ಸರೋವರದಿಂದ ಚಂದ್ರಭಾಗ ಮತ್ತು ಸಿಂಧೂ ಎಂಬ ಎರಡು ಮಂಗಳ ನದಿಗಳು ಹುಟ್ಟಿರುವವು ಅವುಗಳಲ್ಲಿ ಶ್ರೇಷ್ಠವಾದ ಮತ್ತು ದಿವ್ಯವಾದ ಸಿಂಧುವು ಪಶ್ಚಿಮ ಸಾಗರವನ್ನು ಸೇರುವುದು ವಿವಿಧವಾದ ಗೈರಿಕಾದಿ ಧಾತುಗಳಿಂದ ಅಲಂಕರಿಸಲ್ಪಟ್ಟ ಹಿಮವಾನ್ ಎಂಬ ಪರ್ವತವು ಅನೇಕ ಸಹಸ್ರ ಯೋಜನ ಪರಿಮಾಣದವರೆಗೆ ವಿಶಾಲವೂ ದೀರ್ಘವೂ ಆಗಿರುವುದು ಆ ಪರ್ವತದಲ್ಲಿ ಸಿದ್ಧಚಾರಣರಿಂದ ವ್ಯಾಪ್ತವಾಗಿಯೂ ದೇವಋಷಿಗಳ ಗಣದಿಂದ ಸೇವಿಸಲ್ಪಟ್ಟದ್ದಾಗಿಯೂ ಇರುವ ರಮ್ಯವಾದ ಮತ್ತು ಸುಷುಮಾ ಎಂಬ ನಾಮಾಂಕಿತವಾದ ಪುಷ್ಕರಣಿಯೂ ಇರುವುದು ಆ ಪುಷ್ಕರಿಣಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ಹತ್ತು ಸಹಸ್ರ ವರ್ಷ ಜೀವಿಸುವನು ಅದರ ಸನ್ನಿಧಿಯಲ್ಲಿ ಅರ್ಪಿಸಲ್ಪಟ್ಟ ಶ್ರಾದ್ದವು ಅನಂತರವೂ ಮಹಾ ಫಲೋದಯವುಳ್ಳದ್ದು ಆಗುವುದು ಅಲ್ಲಿ ಆಚರಿಸಿದ ಶ್ರಾದ್ದವು ಹಿಂದಿನ ಹತ್ತು ವಂಶೀಕರನ್ನು ಮುಂದಿನ ಹತ್ತು ಮಂದಿ ವಂಶೀಕರನ್ನು ಸದಾಕಾಲದಲ್ಲಿಯೂ ತಾರಣ ಮಾಡುವುದು ಹಿಮವತ್ ಪರ್ವತವು ಮತ್ತು ಗಂಗಾ ನದಿಯು ಸರ್ವಕಾಲಗಳಲ್ಲಿಯೂ ಸಕಲ ಪ್ರದೇಶಗಳಲ್ಲಿಯೂ ಪವಿತ್ರವಾದವುಗಳು ಸಮುದ್ರವನ್ನು ಸೇರುವ ಎಲ್ಲ ನದಿಗಳು ಮತ್ತು ಸಕಲ ಸಮುದ್ರಗಳು ಸುತ್ತಲೂ ಅತಿ ಪವಿತ್ರವಾಗಿರುವವು ಇಂತಹ ಅನೇಕ ಕ್ಷೇತ್ರಗಳಲ್ಲಿ ಜ್ಞಾನಿಯಾದ ಯಜಮಾನನು ಶ್ರಾದ್ದಕರ್ಮಗಳನ್ನು ನೆರವೇರಿಸಬೇಕು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಹೋಮ ದಾನಗಳನ್ನು ಆಚರಿಸಿದವನು ಅದರ ಮಹಿಮೆಯಿಂದ ಪವಿತ್ರನಾಗುವನು ಮತ್ತು ಪುಣ್ಯಪರ್ವತಗಳ ತಪ್ಪಲು ಶಿಖರ ಮತ್ತು ಗುಹೆಗಳು ಎಲ್ಲವೂ ಮಹಾಪವಿತ್ರವಾದವುಗಳು ದುರ್ಗಮವಾದ ಪರ್ವತ ಪ್ರದೇಶ ತಪ್ಪಲು ನದಿಗಳ ಝರಿ ಮಳಲು ದಿಣ್ಣೆ ಮತ್ತು ನದಿಗಳ ಜನ್ಮಸ್ಥಾನಗಳು ಅತಿಶಯವಾಗಿ ಪವಿತ್ರತೆಯನ್ನುಂಟು ಮಾಡುವ ಸ್ಥಳಗಳಾಗಿವೆ ಮಹೋದಧಿ ಗೋವುಗಳನ್ನು ಬಂಧಿಸುವ ಗೋಶಾಲೆ ನದಿಗಳ ಸಂಗಮ ಸ್ಥಳ ಪುಣ್ಯವನ ಮುಂತಾದ ಪವಿತ್ರ ದೇಶಗಳಲ್ಲಿ ಸಮ್ಮಾರ್ಜನ ಉಪಲೇಪಗಳಿಂದ ಭೂಮಿಯನ್ನು ಸಂಸ್ಕಾರ ಮಾಡಿ ಸುವಾಸನೆ ಮತ್ತು ಸೌಂದರ್ಯಗಳಿರುವಂತೆ ಮಾಡಬೇಕು ಇಂತಹ ಸ್ಥಳಗಳಲ್ಲಿ ಗೋಮಯದಿಂದ ಉಪಲೇಶ ಸಂಸ್ಕಾರ ಮಾಡಿ ವಿಜನವಾದ ವಾಸಭೂಮಿಯನ್ನು ಏರ್ಪಡಿಸಿ ಅವುಗಳಲ್ಲಿ ನಿತ್ಯವು ಯಥಾವಿಧಿಯಾಗಿ ಶಾಸ್ತ್ರಗಳನ್ನು ಆಚರಿಸಬೇಕು ಪೂರ್ವ ದಕ್ಷಿಣ ದಿಗ್ಭಾಗ ಅಥವಾ ಆಗ್ನೇಯ ದಿಕ್ಕಿನ ಕಡೆಗೆ ಹೋಗಿ ಸಕಲ ಕಾಮ್ಯಗಳ ಪ್ರಾಪ್ತಿಗೋಸ್ಕರ ಆ ಈ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ಆಲಸ್ಯವಿಲ್ಲದೆ ಶ್ರಾದ್ದಕರ್ಮಗಳನ್ನು ಆಚರಿಸಬೇಕು ಈ ಕ್ಷೇತ್ರಗಳಲ್ಲಿ ಕರ್ಮಾನುಷ್ಠಾನದ ಪ್ರಭಾವದಿಂದ ಮೇಧಾವಿಯಾದ ನರನು ಬ್ರಾಹ್ಮಸಿದ್ಧಿಯನ್ನು ಹೊಂದುವನು ತ್ರಿವರ್ಣಿಗಳಿಗೂ ಚತುರಾಶ್ರಮಿಗಳಿಗೂ ವಿಹಿತವಾದ ಧರ್ಮಾಚರಣೆಯಿಂದ ಅತಿಶಯ ಸಿದ್ಧಿಯನ್ನು ಹೊಂದುವನು ಕೋಪಕಾರಣವನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ಪಿತೃ ಆರಾಧನೆಯನ್ನು ಮಾಡಬೇಕು ವೀರನು ಶ್ರದ್ಧಾಭಕ್ತಿಯುಳ್ಳವನು ಮತ್ತು ಸಮಾಧಾನ ಚಿತ್ತವುಳ್ಳವನು ಆದ ನರನು ಪವಿತ್ರನಾಗುವನು ಅಂತಹ ನರನು ಪಾಪಿಷ್ಠನಾದರೂ ಶುದ್ಧನಾಗುವನು ಕಲ್ಯಾಣವಾದ ಆಚಾರವುಳ್ಳವನ ವಿಷಯದಲ್ಲಿ ಹೇಳುವುದೇನು ಅಂತಹ ನರನು ತೆರಿಯ ಪ್ರಾಣಿಯ ಜನ್ಮವನ್ನು ಎತ್ತುವುದಿಲ್ಲ ಮತ್ತು ಕೆಟ್ಟ ಪ್ರದೇಶಗಳಲ್ಲಿ ಹುಟ್ಟುವುದಿಲ್ಲ ಮತ್ತು ಸ್ವರ್ಗಪ್ರಾಪ್ತಿಗೆ ಅರ್ಹನೂ ಆಗುವನು ಹಾಗೂ ಮುಕ್ತಿಯ ಉಪಾಯವನ್ನು ಹೊಂದುತ್ತಾನೆ ಇದರಲ್ಲಿ ಶ್ರದ್ಧಾ ಇಲ್ಲದವನು ಪಾಪಿಯಾದ ಆಯುಷ್ಯವುಳ್ಳವನು ನಾಸ್ತಿಕನು ಮತ್ತು ಸರ್ವದಾ ಸಂಶಯಗ್ರಸ್ತನೂ ಆಗಿ ಅನರ್ಥ ಫಲವನ್ನು ಹೊಂದುವನು ಶ್ರದ್ಧಾರಹಿತಾದಿಗಳಿಂದ ಕೂಡಿದವನೊಡನೆ ಹೇತುವಾದದಲ್ಲಿ ರಸಿಕನೂ ಸೇರಿ ಐದು ಮಂದಿಯು ತೀರ್ಥಯಾತ್ರಾ ಫಲಕ್ಕೆ ಭಾಗಿಗಳಾಗುವುದಿಲ್ಲ ಎಲ್ಲ ತೀರ್ಥಗಳಿಗಿಂತಲೂ ಸದ್ಗುರು ಎಂಬ ತೀರ್ಥದಲ್ಲಿ ಅತಿಶಯ ಸಿದ್ಧಿಯೂ ಲಭಿಸುವುದು ಅದು ತೀರ್ಥಗಳಿಗೆಲ್ಲ ಕಡೆಯ ಎಲ್ಲೆಯು ಅದಕ್ಕಿಂತಲೂ ಧ್ಯಾನ ಮಾಡಬೇಕಾದ ಅನಾದಿಯಾದ ಬ್ರಹ್ಮತೀರ್ಥವು ಅತ್ಯುತ್ತಮವಾದುದು ಉಪವಾಸ ವ್ರತಕ್ಕಿಂತಲೂ ಇಂದ್ರಿಯಗಳ ನಿಗ್ರಹದಿಂದ ಕೂಡಿ ಮಾಡುವ ಧ್ಯಾನವು ಶ್ರೇಷ್ಠವಾದುದು ಉಪವಾಸ ವ್ರತದಿಂದ ಪ್ರಾಣಾಪಾನವಾಯುಗಳ ಸಂಚಾರವು ನಿಲ್ಲುವಂತೆ ಬಂಧಿಸಬಹುದು ಹಾಗೆ ಪ್ರಾಣ ಅಪಾನವಾಯುಗಳ ವಶೀಕರಣದಿಂದ ಇಂದ್ರಿಯಗಳೆಲ್ಲವೂ ನಿಗ್ರಹಿಸಲ್ಪಟ್ಟು ಅಧೀನವಾಗುವವು ಸಕಲ ವೈಷಯಿಕ ಜ್ಞಾನ ವೃತ್ತಿಗಳನ್ನು ಮನಸ್ಸಿನಲ್ಲಿ ಅಡಗಿಸಿ ಎಲ್ಲ ಇಂದ್ರಿಯಗಳನ್ನು ಹಿಂದಿರುಗಿಸಬೇಕು ಇದನ್ನು ಮುಕ್ತಿ ಎಂಬ ಪುರುಷಾರ್ಥಕ್ಕೆ ಸಾಧನವಾದ ಪ್ರತ್ಯಾಹಾರ ಯೋಗವೆಂದು ನಿಸ್ಸಂಶಯವಾಗಿ ತಿಳಿ ಇಂದ್ರಿಯ ಬುದ್ಧಾದಿಗಳನ್ನು ಘೋರವಾದ ಮನಸ್ಸು ವಿವೇಕದಿಂದ ಹಿಂದಿರುಗಿಸುವುದು ಉಪವಾಸ ವ್ರತವು ಅಕ್ಷಯವಾದ ಫಲವನ್ನು ಕೊಡುವುದು ಅನಶನ ವ್ರತವನ್ನು ಉತ್ತಮವಾದ ತಪಸ್ಸೆಂದು ಪರಿಗಣಿಸು ಬುದ್ಧಿ ಮನಸ್ಸುಗಳನ್ನು ನಿಗ್ರಹಿಸಲಾಗಿ ಬೇರೆ ಯಾವುದೊಂದು ರೂಪ ವಸ್ತುವಿನಲ್ಲಿಯೂ ಜ್ಞಾನವು ಹುಟ್ಟುವುದಿಲ್ಲ ಹೀಗೆ ಸಮಸ್ತ ದೋಷಗಳು ಲಯ ಹೊಂದುವವು ಮತ್ತು ಇಂದ್ರಿಯಗಳು ತಮ್ಮ ವ್ಯಾಪಾರಗಳನ್ನು ಬಿಟ್ಟು ಲಯ ಹೊಂದುವವು ಆಗ ಕಾಷ್ಟಗಳಿಲ್ಲದ ಅಗ್ನಿಯಂತೆ ಶುದ್ಧವಾದ ಆತ್ಮವು ಸ್ವಸ್ವರೂಪದಲ್ಲಿ ಲಯವನ್ನು ಹೊಂದುವುದು ಮತ್ತು ಕಾರಣದಿಂದಲೂ ತ್ರೈಗುಣ್ಯದಿಂದಲೂ ವ್ಯಕ್ತ ಅವ್ಯಕ್ತವಾದ ನಾಮರೂಪಗಳಿಂದಲೂ ಪೃಥಕ್ಕಾದ ತತ್ವದ ಜ್ಞಾನವು ಉಂಟಾಗುವುದು ಮತ್ತು ಇಂತಹ ಯೋಗಗತಿಯುಳ್ಳ ಮಾನವನು ಜೀವಾತ್ಮನನ್ನು ವ್ಯಕ್ತ ಅವ್ಯಕ್ತಾದಿ ಉಪಾಧಿಬಂಧನವನ್ನು ತ್ಯಜಿಸಿ ಸ್ವಸ್ವರೂಪದಲ್ಲಿ ಐಕ್ಯ ಹೊಂದಿಸುವನು ಅಂತಹ ಪುರುಷನಿಗೆ ಗಂತವ್ಯವಾದ ಸ್ಥಾನ ವ್ಯಕ್ತ ಅವ್ಯಕ್ತ ಸತ್ ಅಸತ್ ಮತ್ತು ಸದಸತ್ ಎಂಬ ಯಾವ ಭಿನ್ನ ವಸ್ತುವೂ ಇರುವುದಿಲ್ಲ ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದ ಉತ್ತರಾರ್ಧದಲ್ಲಿ ಹದಿಮೂರನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ